Suvarna. ಸೂರ್ಯ, ಆಫೀಸ್ನಲ್ಲಿ ನಿನ್ನ ಆತ್ಮ, ಮನೆಯಲ್ಲಿ ನಿನ್ನ ಹೆಂಡತಿ, ಇಬ್ಬರಿಗೂ ಹೇಗೆ ಟಾರ್ಚರ್ ಕೊಡ್ತೀನಿ ಅಂತ ನೋಡ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಕೃತಿಕಾ ಅವರೇ. ವೆರಿ ಗುಡ್ ಮಾರ್ನಿಂಗ್ ಸರ್. ಇವತ್ತು ಜೈನ್ ದೇವ್ ಸರ್ ಬರ್ತ್ಡೇ ಪಾರ್ಟಿ ಇದೆ, ನೀವು ಖಂಡಿತ ಬರಲೇಬೇಕು. ಓಕೆ? ನಾನಾ? ಆಫ್ ಕೋರ್ಸ್. ನೀವೇ ಮೇಡಮ್, ಈಗ ನೀವು ಸೀನಿಯರ್ ಲೆವೆಲ್ ಅಲ್ಲಿ ಇದ್ದೀರಾ, ಸೋ ಸೋಷಿಯಲ್ ಆಗಿ ಮೂವ್ ಆಗ್ಬೇಕು ಮೇಡಮ್. ಆದ್ರೆ ಸರ್, ರೀಸನ್ ಹೇಳೋ ಆಗಿಲ್ಲ, ಯು ಹ್ಯಾವ್ ಟು ಕಮ್. ಜಯದೇವ್ ಸರ್ ಈ ಕಂಪ್ನಿಗೆ ಓನರ್, ಅವ್ರ ಬರ್ತಡೆಗೆ ಬರಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅಷ್ಟಕ್ಕೂ ಜಯದೇವ್ ಸರ್ ಸಿಂಪಲ್ ಆಗಿ ಅವ್ರು ಬೇಕಾದವ್ರು ಮಾತ್ರ ಕರೆದಿದ್ದಾರೆ. ಯು ಹ್ಯಾವ್ ಟು ಕಮ್. ಓಕೆ? ಅಯ್ಯೋ ಮುರುಘಾ, ಇದೊಳ್ಳೆ ಧರ್ಮ ಸಂಕಟ ಆಯ್ತಲ್ಲ, ನಾನವ್ರಿಗೆ ಬೇಕಾದವಳ. ಅಯ್ಯೋ ಏನ್ ಮಾಡೋದು ಇವಾಗ? ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಕನ್ಸ್ಯೂಮರ್ ಫೋರಂ ಹೆಡ್ ಯಾರಿದ್ದಾರೆ ಅವ್ರ ನಂಬರು, ಹಾಗೇನೆ ಮೆಡಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಂಬರು ನಂಗೆ ಈಗಲೇ ಬೇಕು, ರೈಟ್ ನಾವು. ಹಾಗೇನೆ ಅವ್ರ ಸೆಕ್ರೆಟರಿ ಚೇರ್ಮನ್ ಯಾರಿದ್ದಾರೆ ಅವ್ರ ನಂಬರು ತಿಳ್ಕೊಳ್ಳಿ. ಎಸ್ ಪ್ಲೀಸ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಮೀ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ? ಯಾ. ಇದೆಲ್ಲ ಆಗಿದೆ ನನ್ನಿಂದ. ಶ್ರಾವಣಿ ಈ ಟೈಮಲ್ಲಿ ಏನ್ ಮಾಡ್ತಿರ್ತಾಳೆ? ಅವಂಗ ಒಂದ್ಸಾರಿ ಫೋನ್ ಮಾಡಿ ಕೇಳ್ತೀನಿ. ಹಲೋ ಅವ್ವ. ಶ್ರಾವಣಿ, ಆ ದೀಕ್ಷನ್ ಕರ್ಕೊಂಡೋಗಿ ಕೂದಲು ಕಟ್ ಮಾಡಿಸ್ಕೊಂಬ, ಹಂಗೆ ಬಿಟ್ಕೊಂಡು ಓಡಾಡ್ತಾಳು ನೋಡವ. ಅತ್ತೆ ಲಾಸ್ಟ್ ವೀಕ್ ತಾನೇ ಸಲೂನ್ಗೆ ಹೋಗಿದ್ದೆ, ಎಣ್ಣೆ ಹಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ ಬಿಡಿ. ಓಹೋ, ಮಕ್ಕಳನ್ನ ಹೆಂಗ್ ಸಾಕ್ಬೇಕು ಅಂತ ನಾನ್ ನಿಂತವ ಕಲ್ತ್ಕೋಬೇಕು ನೋಡು. ಅತ್ತೆ ಮಾತಿಗೆ ಉಸಿ ಬೆಲೆನೂ ಇಲ್ಲ ನಿಂತವ. ಯಾಕೋ ಇತ್ತೀಚೆಗೆ ಹಂಗೆ ಎದುರುತ್ರ ಕೊಡೋದು ಕಲ್ತ್ಕೊಬಿಟ್ಟಿದ್ಯಾ ನೀನು? ಅತ್ತೆ ನಾನು ಆ ರೀತಿ ಹೇಳಲಿಲ್ಲ. ಮತ್ತೆ ಏನ್ ರೆಸ್ಟ್ ಮಾಡ್ಬೇಕು ತಾನೆ? ಸರಿ ಅತ್ತೆ, ನಾನು ಈಗಲೇ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಅದನ್ನ ಆವಾಗೆ ಹೇಳ್ಬೇಕು ತಾನೆ ನೀನು? ಸರಿ ಬಿಡು. ಏ ಶ್ರಾವಣಿ, 8% ಬಟ್ಟೆಗಳೆಲ್ಲ ಜೋಡಿಸಿದ್ದೆ ಕಣವ, ನನ್ನ ರೂಪಾಯಿ ಆಟೋ ಒಂದು ಬಟ್ಟೆ ಬಿದ್ದಿದೆ. ಹಾ, ಒಸಿ ಬಂದು ನಂಗೂ ಜೋಡಿಸ್ಕೊಡೆ. ಸರಿ ಅತ್ತೆ, ಇಲ್ಲಿ ಮುಗಿದ್ಮೇಲೆ ಅಲ್ಲಿ ಬರ್ತೀನಿ. ಬೇಗ ಮುಗಿಸ್ ಬಂದ್ಬಿಡು. ಸೂರ್ಯ ಒಳ್ಳೆ ಐಡಿಯಾನೇ ಕೊಟ್ಟವನೆ. ಏನಾದರೂ ಕೆಲಸ ಮಾಡ್ತಿದ್ರೆ ಆ ಲೈಸೆನ್ಸ್ ಇಸಿಯನ್ನ ಮರ್ತ್ಕೊತಾಳೆ. ಆಗ್ಲಾದ್ರೂ ಒಸಿ ಸಮಾಧಾನವಾಗಿರ್ತಾಳೇನೋ.